ಡಿಲೇಡ್ ಬಟ್ ನಾಟ್ ಡಿನೈಡ್ ಅನ್ನೋ ರೀತಿಯಲ್ಲಿ ಮೊದಲ ದಿನದ ಅಡಚಣೆಗಳನ್ನೆಲ್ಲ ದಾಟಿ ಚಿತ್ರ ಇವತ್ತು ಬಿಡುಗಡೆಯಾಗಿದೆ ನಾನು ನೋಡಿದ ಚಿತ್ರಮಂದಿರ ಆಲ್ಮೋಸ್ಟ್ ಭರ್ತಿಯಾಗಿತ್ತು ಅಭಿಮಾನಿಗಳಿಂದ ಮಾತ್ರ ಅಲ್ಲ ಅವರ ಚಪ್ಪಾಳೆ ಶಿಳ್ಳೆ ಹಾಗೂ ಅವರ ಇನ್ಸ್ಟಾಗ್ರಾಮ್ ಪ್ರೊಫೈಲ್ಗಾಗಿ ಅವರ ಮೊಬೈಲ್ ಫೋನ್ ಕ್ಯಾಮ್ರಾಗಳಿಂದ ಕೂಡ ನಮಸ್ಕಾರ ನಾನು ಗೈರ ಮಾಶಿ ಎಂಡ್ ಇವತ್ತಿನ ಚಿತ್ರ ಶಿವಕಾರ್ತಿಕ್ ಅವರ ಕೋಟಿಗೊಬ್ಬಾತ್ರಿ ದೊಡ್ಡ ದೊಡ್ಡ ಸ್ಟಾರ್ ಹೀರೋ ಚಿತ್ರಗಳ ವಿಮರ್ಶೆ ಮಾಡೋದು ಸುಲಭ ಅಲ್ವೇ ಅಲ್ಲ ಕಾರಣ ಆ ಸ್ಟಾರ್ಸ್ಗಳಿಗೆ ಅಭಿಮಾನಿಗಳು ಹಾಗೂ ಅವರನ್ನು ನಂಬಿಕೊಂಡು ಒಂದು ದೊಡ್ಡ ವ್ಯಾಪಾರ ಅನ್ನೋ ಅನಿವಾರ್ಯತೆ ಇರುತ್ತೆ ಒಂದೊಳ್ಳೆ ವಿಮರ್ಶೆಗೆ ಬೇಕಾದಷ್ಟು ಮೆಟೀರಿಯಲ್ ಸಿಗದೆ ಹೋಗಬಹುದು ನಾನು ರಾಬರ್ಟ್ ಸಮಯದಲ್ಲಿ ಹೇಳಿದ ಹಾಗೆ ಇಂತಹ ಚಿತ್ರಗಳಿಗೆ ಇರೋ ಮುಖ್ಯ ಉದ್ದೇಶ ಏನು ಅಂದರೆ ಒಂದು ದೊಡ್ಡ ಮಾಸ್ ಆಫ್ ಆಡಿಯನ್ಸ್ಗೆ ಮನೋರಂಜನೆಯನ್ನು ನೀಡೋದು ನಾನು ಅದನ್ನು ಡಿಫೆಂಡ್ ಮಾಡ್ತಾ ಇಲ್ಲ ಆದರೆ ವಿಮರ್ಶೆ ಮಾಡುವಾಗ ಅದನ್ನು ಮರೆಯೋ ಹಾಗೂ ಇಲ್ಲ ಕೆಲವೇ ಕೆಲವು ರೇರ್ ಎಕ್ಸೆಪ್ಷನ್ಸ್ನ ಪಕ್ಕಕ್ಕಿಟ್ಟರೆ ನಮ್ಮ ಸ್ಟಾರ್ ಹೀರೋ ಚಿತ್ರಗಳೆಲ್ಲಕ್ಕೂ ಒಂದು ಟೆಂಪ್ಲೇಟ್ ಇದೆ ಗಮನಿಸಿದ್ರೆ ಯಾರು ಬೇಕಾದರೂ ಅದನ್ನು ಕಂಡುಹಿಡಿಬೋದು ಉದಾಹರಣೆಗೆ ಹೀರೋ ಇಂಟ್ರೊಡಕ್ಷನ್ಗೆ ಒಂದು ಆಕ್ಷನ್ ದೃಶ್ಯ ಅದಾದ ಮೇಲೆ ಒಂದು ಹಾಡು ಇರುತ್ತೆ ನೀವು ಕೆ ಜಿ ಎಫ್ ತೊಗೊಂಡ್ರೂ ಅಷ್ಟೇ ರಾಬರ್ಟ್ ತೊಗೊಂಡ್ರೂ ಅಷ್ಟೇ ಕೋಟಿಗೊಬ್ಬ ಟು ತೊಗೊಂಡ್ರೂ ಅಷ್ಟೆ ಅದೇ ರೀತಿಯಲ್ಲಿ ದೃಶ್ಯಗಳ ಓಟ ಇದ್ದರೆ ತಪ್ಪಿಲ್ಲ ಹೊಸ ಐಡಿಯಾಸ್ ಆಗಲಿ ಪ್ರೆಸೆಂಟೇಷನ್ ಆಗಲಿ ಇದ್ವಾ ಅನ್ನೋದು ಪ್ರಶ್ನೆ ಆ ನಿಟ್ಟಿನಲ್ಲಿ ಈ ಚಿತ್ರದಲ್ಲಿ ಹೀರೋ ಇಂಟ್ರಡಕ್ಷನ್ಗಾಗಿ ಒಂದೊಳ್ಳೆ ಐಡಿಯಾನ ಮಾಡಿದ್ದಾರೆ ಅದಾದ ಮೇಲೆ ಹೀರೋ ಜಗತ್ತೇನು ಅವನು ಏನು ಮಾಡ್ತಾನೆ ಹೀರೋಯಿನ್ ಏನು ಮಾಡ್ತಾರೆ ವಿಲ್ಲನ್ ಯಾರು ಅವನೇನು ಮಾಡ್ತಾನೆ ಅನ್ನೋದನ್ನೆಲ್ಲ ಒಂದಾದ ಮೇಲೆ ಒಂದು ಫಾಸ್ಟ್ ಆಗಿ ತೋರಿಸಿದ್ದಾರೆ ಫಸ್ಟ್ ಹಾಫ್ನಲ್ಲಿ ಆದಷ್ಟು ನೋಡೋ ಪ್ರೇಕ್ಷಕನ ಯಾಕೆ ಹೇಗೆ ಪ್ರಶ್ನೆಗಳನ್ನೆಲ್ಲ ಉತ್ತರಿಸುವ ರೀತಿಯಲ್ಲಿ ದೃಶ್ಯಗಳನ್ನ ಹೆಣೆದಿದ್ದಾರೆ ಉದಾಹರಣೆಗೆ ಒಂದು ಮೆಡಿಕಲ್ ಕಾರಣಕ್ಕಾಗಿ ಹೀರೋ ಪೋಲೆಂಡ್ಗೆ ಹೋಗಬೇಕಾಗಿ ಬರುತ್ತೆ ಅಲ್ಲಿ ಹೀರೋಯಿನ್ನ ಮೀಟ್ ಮಾಡ್ತಾನೆ ಓಹೋ ಇಲ್ಲಿಂದ ಹೋದ ಹೀರೋಗೆ ಪೋಲೆಂಡ್ ನಲ್ಲಿ ಹೀರೋಯಿನ್ ಸಿಕ್ಬಿಟ್ರಾ ಅನ್ನೋ ಪ್ರಶ್ನೆಗೆ ಹೀರೋಯಿನ್ನ ನ ಪ್ರೊಫೆಷನ್ ನ ಮೂಲಕ ಉತ್ತರವನ್ನ ಕೊಡೋ ಪ್ರಯತ್ನ ಮಾಡಿದ್ದಾರೆ ಬಟ್ ಅದೊಂದು ಸರ್ಫೇಶಿಯಲ್ ಉತ್ತರವಷ್ಟೇ ಡೀಪರ್ ರೀಸನಿಂಗ್ ಆಗಲಿ ಅಥವಾ ಲಾಜಿಕ್ನೆಲ್ಲ ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ ಅದೇ ರೀತಿಯಲ್ಲಿ ಹೀರೋಯಿನ್ಗೆ ಯಾಕೆ ಹೀರೋ ಮೇಲೆ ಪ್ರೀತಿ ಆಗತ್ತೆ ಅನ್ನೋದನ್ನ ತೋರಿಸೋಕೆ ಒಂದು ಬ್ರೇಕಪ್ ಸೀನ್ ಇಟ್ಟಿದ್ದಾರೆ ಆದರೆ ಅದೇ ಸೀನ್ ಒಬ್ಬ ಪೊಲೀಸ್ ಅಧಿಕಾರಿಯ ಗುಡ್ವಿಲ್ನ ಸತ್ಯ ಹೇಗೆ ಸಂಪಾದಿಸ್ದ ಅನ್ನೋದನ್ನ ತೋರಿಸೋಕು ಯೂಸ್ ಮಾಡಿದ್ದಾರೆ ಒಂದೇ ಕಲ್ಲಲ್ಲಿ ಎರಡು ಹಣ್ಣು ಸತ್ಯ ಶಿವ ಪ್ಲೇನೆ ಕೋಟಿಗೊಬ್ಬ ಟೂಗೆ ಯು ಎಸ್ ಪಿ ಅದನ್ನ ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಮೂಲಕ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ದಾರೆ ಲೋಕಲ್ ಕಿಲಾಡಿ ಅಲ್ಲಹ ಇಂಟರ್ ನ್ಯಾಷನಲ್ ಕಿಲಾಡಿ ಅನ್ನೋ ರೀತಿಯಲ್ಲಿ ಆ್ಯಂಡ್ ದಟ್ ಇಸ್ ದ ಯು ಎಸ್ ಪಿ ಆಫ್ ಕೋಟಿ ತ್ರೀ ಆಸ್ ವೆಲ್ ಇವೆಲ್ಲವನ್ನು ಫಸ್ಟ್ ಹಾಫ್ನಲ್ಲೇ ಹೆಚ್ಚು ಸಮಯವನ್ನು ವೇಸ್ಟ್ ಮಾಡದೆ ತೋರಿಸಿದ್ದಾರೆ ಅದಕ್ಕೆ ಕ್ರೆಡಿಟ್ ಶಿವಕಾರ್ತಿಕ್ ಅವರಿಗೆ ಕೊಡಲೇಬೇಕು ರವಿಶಂಕರ್ ಅವರ ಕಾಮಿಡಿ ವಿಲ್ಲನ್ ಅವತಾರವನ್ನ ನಾವು ಸುಮಾರು ಚಿತ್ರಗಳಲ್ಲಿ ನೋಡ್ತಾನೆ ಬಂದಿದ್ದೀವಿ ಹಾಗಾಗಿ ಅದಕ್ಕೆ ಒಂದು ಪ್ರೆಡಿಕ್ಟಬಿಲಿಟಿ ಇದೆ ಈ ಚಿತ್ರದ ಎಲ್ಲ ಇಂಟ್ರೆಸ್ಟಿಂಗ್ ದೃಶ್ಯಗಳನ್ನು ಫಸ್ಟ್ ಹಾಫ್ನಲ್ಲೇ ತೋರಿಸಿದ ಕಾರಣದಿಂದ ಸೆಕೆಂಡ್ ಹಾಫು ತುಂಬ ಪ್ರೆಡಿಕ್ಟೇಬಲ್ ಆಗಿ ನಡೆಯುತ್ತೆ ಈ ಚಿತ್ರದಲ್ಲಿ ರವಿಶಂಕರ್ ಅವರ ರಿಪೀಟೆಡ್ ಆ್ಯಂಟಿಕ್ಸ್ನ ಹಾಗೆ ದಿ ಫಿಲಮ್ ಇನ್ ಇಟ್ಸ್ ಸೆಕೆಂಡ್ ಹಾಫ್ ಎಸ್ಪೆಷಲಿ ಟುವರ್ಡ್ಸ್ ದಿ ಎಂಡ್ ಲೂಸಸ್ ಕಂಪ್ಲೀಟ್ ಫಿಸ್ ಈ ಚಿತ್ರದ ಇಂಪ್ಯಾಕ್ಟನ್ನು ಇಂಟೆನ್ಸಿಟಿಯನ್ನು ಕಡಿಮೆ ಮಾಡೋ ಫ್ಯಾಕ್ಟರ್ಸ್ ಯಾವುದು ಅಂತ ನೋಡೋದಾದರೆ ಯಾವ ಇಂಪಾರ್ಟೆಂಟ್ ಬ್ರೇಕ್ ಥ್ರೂನೂ ಮಾಡದೇ ಇರೋ ಡಮ್ಮಿ ಪೊಲೀಸ್ ಪಾತ್ರಗಳು ಫ್ಲ್ಯಾಶ್ ಬ್ಯಾಕು ಆ ತಾಯಿ ಸೆಂಟಿಮೆಂಟ್ ಎಪಿಸೋಡ್ಗಿರೋ ಪ್ರೆಕ್ಟಿಬಿಲಿಟಿ ಬೇರೆ ಚಿತ್ರಗಳನ್ನು ನೆನಪು ಮಾಡೋ ಕೆಲವು ದೃಶ್ಯಗಳು ಕೊನೆಯಲ್ಲಿ ಹೀರೋನೇ ಗೆಲ್ಲಬೇಕು ಅದು ವಿಲ್ಲೊನ್ ಜೊತೆ ಫಿಸಿಕಲಿ ಫೈಟ್ ಮಾಡಿನೇ ಗೆಲ್ಲಬೇಕು ಅನ್ನೋದು ಇತ್ಯಾದಿ 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 ಟ್ಯಾಗ್ಡ್ ವಿತ್ ಅ ನೋ ಬ್ರೇಕ್ ಗ್ರೌಂಡ್ ಸ್ಕೋರ್ ಅಂಡ್ ಸಮ್ ವಿ ಎಫ್ ಎಕ್ಸ್ ಇಶ್ಯೂಸ್ ಕೋಟಿಗೊಬ್ಬ ಟೂನ ನೋಡಿದರೆ ಅಥವಾ ಈ ಚಿತ್ರದ ಟೀಸರು ಟ್ರೇಲರ್ನ ನೋಡಿದರೆ ಈ ಚಿತ್ರದ ಜಾನ್ರಾ ಏನು ಇದು ಯಾವ ಫೀಲ್ನಲ್ಲಿ ಇರುತ್ತೆ ಅನ್ನೋದು ಈಗಾಗಲೇ ಗೊತ್ತಾಗಿರುತ್ತೆ ಸುದೀಪ್ ಅವರು ಆಲ್ಮೋಸ್ಟ್ ಸಿಂಗಲ್ ಹ್ಯಾಂಡೆಡ್ಲಿ ತಮ್ಮ ಎಕ್ಸ್ಪೀರಿಯನ್ಸ್ ಇಂದ ಈ ಚಿತ್ರವನ್ನು ಎತ್ತಿ ಹಿಡಿಯೋ ಪ್ರಯತ್ನಾನ ಮಾಡಿದ್ದಾರೆ ಇದನ್ನು ಎಷ್ಟು ಜನ ಅಬ್ಸರ್ವ್ ಮಾಡಿದ್ದಾರೆ ಗೊತ್ತಿಲ್ಲ ಆದರೆ ಒಂದು ಜನರಿಕ್ ಮಾಸ್ ಎಂಟರ್ಟೈನರ್ನಲ್ಲೂ ಕೂಡ ಸುದೀಪ್ ಅವರು ಸುಮಾರು ನ್ಯೂಯಾನ್ಸಸ್ ಮೇಲೆ ಕೆಲಸ ಮಾಡ್ತಾರೆ ಅದು ತುಂಬ ಎವಿಡೆಂಟ್ ಆಗಿರಲ್ಲ ಸಟಲ್ ಆಗಿ ಇರುತ್ತೆ ಬಟ್ ಡೆಲಿವರ್ಸ್ ದಿ ರಿಕ್ವೈರ್ಡ್ ಔಟ್ಪುಟ್ ಒನ್ ಓನ್ಲಿ ವಿಶಸ್ ಹಿ ಗೆಟ್ಸ್ ರೋಲ್ಸ್ ವಿಚ್ ಆರ್ ಅ ಲಾಟ್ ಮೋರ್ ಸಾಲಿಡ್ ಆದರೆ ಐರಾನಿಕಲಿ ಈ ಕಥೆಯನ್ನು ಬರೆದವರು ಸುದೀಪ್ ಅವರೇ ಅಫ್ಕೋರ್ಸ್ ಸ್ಕ್ರೀನ್ ಪ್ಲೇ ಶಿವಕಾರ್ತಿಕ್ ಅವ್ರದ್ದು ಐರಾನಿಕಲಿ ಯಾಕೆ ಅಂದರೆ ಪರ್ಫಾರ್ಮೆನ್ಸ್ ಆಗಲಿ ಪ್ರೊಡಕ್ಷನ್ ಆಗಲಿ ಡೋಂಟ್ ಲೆಟ್ ಕೋಟಿಗೊಬ್ಬ ತ್ರೀ ಡೌನ್ ಅನ್ಫಾರ್ಚುನೇಟ್ಲಿ ಇಟ್ಸ್ ದಿ ರೈಟಿಂಗ್